ನಂಜನಗೂಡು ಭಾಗದಲ್ಲಿ ಒಂದು ವರ್ಷದ ಹಿಂದೆ ಆಗಿದಂತಹ ಪ್ರವಾಹ ಮತ್ತೆ ಮರುಕಳಿಸಿರುವಂತದ್ದು ನಂಜನಗೂಡಿನ ಪರಿಸ್ಥಿತಿ ಹೇಗೆ ಆ ಒಂದು ಅದನ್ನ ನಿಯಂತ್ರಿಸುವ ಸಲುವಾಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರತಕ್ಕಂತ ನಂಜನಗೂಡು ತಹಸೀಲ್ದಾರ್ ಆಗಿರತಕ್ಕಂತ ಮಹೇಶ್ ಕುಮಾರ್ ಅವರನ್ನೊಟ್ಟಿಗೆ ಅವರನ್ನ ಮಾತಾಡಿಸ್ತೀನಿ ಸರ್ ಈಗಾಗಲೇ ಕಬಿನಿ ಡ್ಯಾಮ್ನಿಂದ 70,000 ಕ್ಯೂಸೆಕ್ಸ್ ನೀರನ್ನು ಬಿಟ್ಟ ಪರಿಣಾಮವಾಗಿ ಈ ಭಾಗದಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ ಮತ್ತು ಸದ್ಯದ ಪರಿಸ್ಥಿತಿ ಹೇಗಿದೆ ಸರ್ ಕಬಿನಿ ಜಲಾಶಯದಿಂದ 70,000 ಕ್ಯೂಸೆಕ್ಸ್ ನೀರು ಮತ್ತು ನೂಗು ಜಲಾಶಯದಿಂದ 10,000 ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿರುವ ಪರಿಣಾಮವಾಗಿ ಉಳ್ಳಳ್ಳಿ ಭಾಗದಲ್ಲಿ ಉಳ್ಳಳ್ಳಿ ಗ್ರಾಮದಲ್ಲಿ ಎಲ್ಲೆಲ್ಲಿ ತಗ್ಗು ಪ್ರದೇಶ ಇತ್ತು ಅಲ್ಲಿಗೆ ನೀರು ನುಗ್ಗಿದೆ ಅಲ್ಲಿಂದ ಬಂದರೆ ನಮ್ಮ ಮಲ್ಲನಮೂಲೆ ಮಠದಲ್ಲಿ ಮಠದ ಹತ್ರ ನ್ಯಾಷನಲ್ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಕಡಿತಗೊಂಡಿದೆ ಅದಾದ ಮೇಲೆ ನಂಜನಗೂಡು ನಗರ ಭಾಗದಲ್ಲಿರ್ತಕ್ಕಂಥ ತೋಪಿನಬೀದಿ ಹಳ್ಳದಕೇರಿ ಮತ್ತು ಸರಸ್ವತಿ ಕಾಲೋನಿ ಭಾಗದಲ್ಲಿ ತಗ್ಗು ಪ್ರದೇಶದ 2-3 ಮನೆಗಳು ನೀರು ನುಗ್ಗಿರೋದು ಕಂಡುಬಂದಿದೆ ಅದಾದಮೇಲೆ ನಮ್ಮ ಬೊಕ್ಕಳ್ಳಿ ಗ್ರಾಮದಲ್ಲಿ ಇನ್ನೂ ನೀರು ಗ್ರಾಮಕ್ಕೆ ತಲುಪುವ ಹಂತದಲ್ಲಿದೆ ಇನ್ನೂ ಹೆಚ್ಚಿನ ಏನು ಸಾಮರ್ಥ್ಯದ ನೀರನ್ನು ಬಿಟ್ಟಾಗ ಮಾತ್ರ ಬೊಕ್ಕಳ್ಳಿ ಗ್ರಾಮಕ್ಕೆ ಸಮಸ್ಯೆ ಆಗಬಹುದು ನಂಜನಗೂಡು ಪಟ್ಟಣದ ಭಾಗದಲ್ಲಿ ಹೇಳಬೇಕಾದ್ರೆ ಈಗಾಗಲೇ ತೋಪಿನ ಬೀದಿಯಲ್ಲಿರ್ತಕ್ಕಂಥ ಜನರನ್ನು ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಅವರಿಗೆ ಪರಿಹಾರ ಕೇಂದ್ರವನ್ನು ತೆರೆಯಲಾಗಿದ್ದು ಅಲ್ಲಿಗೆ ಈಗಾಗಲೇ ಸೌಕರ್ಯ ಕೊಡಲಾಗಿದೆ ಸದರಿ ಸ್ಥಳದಲ್ಲಿ ಅವರಿಗೆ ನಮ್ಮ ದಾಸೋಹ ಭವನದಿಂದ ಊಟ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ ಸರ್ ಈ ಒಂದು ಪ್ರವಾಹದಿಂದ ಎಷ್ಟು ಜಮೀನುಗಳು ಜಲಾವೃತಗೊಂಡಿದೆ ಏನಾದರೂ ಪರಿಹಾರ ಇತ್ತ ಪರಿಹಾರ ಕೊಡಬೇಕು ಅನಿಸುತ್ತಾ ರೈತರಿಗೆ ಈಗ ಪ್ರವಾಹದಿಂದ ಏನು ಬೆಳೆ ಹಾನಿ ಆಗ್ತದೆ ಈಗ ನಮ್ಮ ನಂಜನಗೂಡು ಭಾಗದಲ್ಲಿ ನಂಜನಗೂಡಿಂದ ಟೌನ್ನಿಂದ ಟುವರ್ಡ್ಸ್ ನರಸೀಪುರ ಕಡೆಗೆ ನೋಡೋದಾದರೆ ಎಲ್ಲ ಭತ್ತ ಬೆಳೀತಕ್ಕಂಥ ಜಮೀನುಗಳು ಭತ್ತ ಈಗಾಗಲೇ ಕಟಾವಾಗಿರೋದ್ರಿಂದ ಯಾವುದೇ ರೀತಿಯ ಬೆಳೆಗಳು ಈ ಭಾಗದಲ್ಲಿ ಹಾನಿಯಾಗಿಲ್ಲ ಆದರೆ ಉಳ್ಳಳ್ಳಿ ಭಾಗದಲ್ಲಿ ಒಂದು ಸ್ವಲ್ಪ ಹೂವಿನ ಬೆಳೆಗಳಿದೆ ಆ ಬೆಳೆಗಳು ಹಾನಿಯಾಗ ಸಂಭವ ನೀರು ನಿಂತಿದೆ ಇದೇ ರೀತಿ ನೀರು ನಿಂತರೆ ಬೆಳೆಗಳಿಗೆ ಸಮಸ್ಯೆ ಆಗ್ತದೆ ಅದನ್ನು ಹೊರತುಪಡಿಸಿ ಬೆಳೆಗಳಿಗೆ ಈಗಾಗಲೇ ನೀರು ಕಡಿಮೆ ಆದ ತಕ್ಷಣ ಪರಿಹಾರವನ್ನು ಏನು ನಷ್ಟ ಆಗಿದೆ ಅದನ್ನು ಅಂದಾಜು ಮಾಡಿ ವೆಚ್ಚವನ್ನು ಅಂದಾಜು ಮಾಡಿ ಅವರಿಗೆ ಪರಿಹಾರ ವಿತರಿಸಲು ಕ್ರಮ ವಹಿಸಲಾಗುತ್ತೆ ಕಳೆದ ವರ್ಷವೂ ಕೂಡ ಇದೇ ರೀತಿ ಪ್ರವಾಹ ಆಗಿತ್ತು ಹಾಗೆಲ್ಲ ಕಳೆದ ವರ್ಷ ಏನು ಬೆಳೆ ಹಾನಿಯಾಗಿತ್ತು ಅದಕ್ಕೆಲ್ಲ ಪರಿಹಾರ ಒಂದು ವೆಬ್ಸೈಟ್ ಡೆವಲಪ್ ಮಾಡಿದ್ದಾರೆ ಸರ್ಕಾರದ ರಾಜ್ಯ ಸರ್ಕಾರದ ಕಡೆಯಿಂದ ಆ ವೆಬ್ಸೈಟ್ನಲ್ಲಿನೇ ನಾವು ಮಾಹಿತಿಯನ್ನು ಎಂಟ್ರಿ ಮಾಡಿ ಅವರಿಗೆ ಆನ್ಲೈನ್ನಲ್ಲಿ RTGS ಮುಖಾಂತರ ಹಣ ಬಿಡುಗಡೆ ಆಗಿದೆ ಸರ್ ಈಗ ಜಮೀನು ಆಯಿತು ಮನೆಗಳಿಗೆ ಒಂದಿಷ್ಟು ಡ್ಯಾಮೇಜ್ ಆಗಿದೆ ಮನೆಗಳಿಗೆ ನೀರು ನುಗ್ಗಿದೆ ಅಂತ ಎಷ್ಟು ಮನೆಗಳು ಈಗ ನಮ್ಮ ಈ ಸದ್ಯಕ್ಕೆ ಇವತ್ತಿನ ಮಾಹಿತಿ ಪ್ರಕಾರ 18 ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ಕಂಡುಬಂದಿದೆ ಈಗ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ನೀರು ನುಗ್ಗದೇ ಇರತಕ್ಕಂಥ ಮನೆಗೆ ಕೂಡ ಈಗಾಗಲೇ ಜನರನ್ನು ಅವರಿಗೆ ಮನವೊಲಿಸಿ ನಾವು ನೀರಾಚಿಕೆಯಿಂದ ಕರ್ಕೊಂಬಂದಿದ್ದೇವೆ ಈಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದರೆ ನೀರಿನ ಪ್ರಮಾಣ ಜಾಸ್ತಿ ಆದಾಗ ಸಮಸ್ಯೆ ಆಗ್ಬೋದು ರಾತ್ರಿ ಮಧ್ಯರಾತ್ರಿ ಆದರೆ ಸಮಸ್ಯೆ ಆಗುತ್ತೆ ಅಂತೇಳಿ ಈಗಲೇ ಅವರಿಗೆ ಒಂದು ತಿಳುವಳಿಕೆ ಕೊಟ್ಟು ಕರೆದುಕೊಂಡು ಬಂದಿರತಕ್ಕಂಥದ್ದು ಆಗಿದೆ ಸರ್ ದೇವಸ್ಥಾನದ ಸುತ್ತಮುತ್ತ ಇರತಕ್ಕಂತಹ ಜನರಿಗೆ ನದಿಪಾತ್ರ ಜನರಿಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡ್ಬೇಕು ಅಂತೇಳಿ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಿದೆ ಜನರು ಒಂದ್ಸಲ ಮಾಡಬೇಕು ಅಂತಾರೆ ಮತ್ತು ನೀವು ಕೂಡ ಪ್ರಯತ್ನ ಮಾಡ್ತೀರಿ ಏನು ಗೊಂದಲ ಆಗ್ತಿದೆ ಸರ್ ಕಳೆದ ಬಾರಿ ಪ್ರವಾಹ ಆದಾಗ ಕೂಡ ಮಾನ್ಯ ಸಚಿವರು ಮತ್ತು ಶಾಸಕರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಆದಾಗ ಒಂದು ಜಾಗವನ್ನು ನಾವು ಗುರುತು ಮಾಡಿದ್ವಿ ಆದರೆ ಆ ಜನರ ನಮ್ಮ ದೇವಸ್ಥಾನ ಸುತ್ತಮುತ್ತ ಜನಗಳನ್ನ ಕೇಳಿದಾಗ ಅವರು ಏನು ಹೇಳ್ತಾರೆ ನಮ್ಮ ಜೀವನ ದೇವಸ್ಥಾನದ ಮೇಲೆ ಅವಲಂಬಿತವಾಗಿರೋದ್ರಿಂದ ದೇವಸ್ಥಾನ ಸುತ್ತ ಅದರ ಜಾಗ ಕೊಟ್ಟರೆ ನಾವು ಹೋಗ್ಲಿಕ್ಕೆ ತಯಾರಿದ್ದೇವೆ ಬಟ್ ಈಗ ಈ ಸಮಯದಲ್ಲಿ ಅವರು ಹೋಗೋಣ ಅಂತ ಹೇಳ್ತಾರೆ ಬಟ್ ಈಗ ಪ್ರವಾಹ ಕಳೆದ ಮೇಲೆ 3-4 ದಿವಸ ಅಷ್ಟೇ ಸಮಸ್ಯೆ ಆಗ್ತದೆ ಅವ್ರು ಬರಲಿಕ್ಕೆ ಮನಸ್ಸು ಒಪ್ತಾ ಇಲ್ಲ ಬಟ್ ನಾವು ತಾಲೂಕು ಆಡಳಿತ ಕಡೆಯಿಂದ ಈಗಾಗಲೇ ಮಹಾದೇವ ನಗರದಲ್ಲಿ ಸುಮಾರು 4 ಎಕರೆ ಜಮೀನನ್ನು ಗುರುತು ಮಾಡಿ ಅದಕ್ಕೆ ರಿಸರ್ವ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಇದೆ ಓಕೆ ಓಕೆ ಈಗ ಸಂತ್ರಸ್ತರಿಗೆ ಎಷ್ಟು ಪರಿಹಾರ ಕೇಂದ್ರಗಳನ್ನು ನಂಜನಗೂಡು ವ್ಯಾಪ್ತಿಯಲ್ಲಿ ತೆಗೆದುಕೊಂಡಿದ್ದೀವಿ ನಂಜನಗೂಡು ಟೌನ್ನಲ್ಲಿ 8 ಪರಿಹಾರ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದೇವೆ ಮತ್ತು ಬೊಕ್ಕಳ್ಳಿ ಗ್ರಾಮದ ಗ್ರಾಮಸ್ಥರಿಗೆ 16 ಗ್ರಾಮದ ಮಹದೇಶ್ವರ ಕಲ್ಯಾಣ ಮಂಟಪದಲ್ಲಿ ಮತ್ತು ಬಿಳಿಕೆರೆ ಮಾದಪ್ಪನ ದೇವಸ್ಥಾನದ ಬಳಿ ಗೋಶಾಲೆಯನ್ನು ತೆರೆಯಲು ಕ್ರಮ ವಹಿಸಲಾಗಿದೆ ಉಳ್ಳಳ್ಳಿಯಲ್ಲಿ ಒಂದು ಕಲ್ಯಾಣ ಮಂಟಪ ಮತ್ತು ಒಂದು ಹಾಸ್ಟೆಲನ್ನು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಕಬಿನಿ ಡ್ಯಾಮ್ ಮತ್ತು ನುಗಿಯಿಂದ ಎಷ್ಟು ನೀರು ಬರ್ಬೋದು ಅಂತ ನಿರೀಕ್ಷೆ ಇದೆ ನಿಮಗೆ ಅಥವಾ ಮಾಹಿತಿ ಇದೆ ಇಲ್ಲ ಅದರ ಬಗ್ಗೆ ಕೇರಳ ಭಾಗದಲ್ಲಿ ಎಷ್ಟು ಮಳೆ ಆಗುತ್ತೆ ಅದರ ಮೇಲೆ ತೀರ್ಮಾನ ಆಗುತ್ತೆ ಬಟ್ ಸದ್ಯಕ್ಕಂತೂ ಮಳೆ ಏನು 70,000 ಕ್ಯೂಸೆಕ್ಸ್ ಕಬಿನಿಯಿಂದ ಪ್ಲಸ್ 10,000 ಕ್ಯೂಸೆಕ್ಸ್ ನೂಗುವಿಂದ ಬಿಡ್ತಾ ಇದ್ದಾರೆ ಅಲ್ಲಿ ಕೇರಳ ಭಾಗದಲ್ಲಿ ಎಷ್ಟು ಮಳೆ ಆಗುತ್ತೆ ಅದರ ಮೇಲೆ ತೀರ್ಮಾನ ಆಗುತ್ತೆ ಜಿಲ್ಲಾಧಿಕಾರಿಗಳು ನೆನ್ನೆಷ್ಟು ವಿಸಿಟ್ ಕೊಟ್ಟಿದ್ರು ಏನು ಡೈರೆಕ್ಷನ್ಸ್ ಏನಾದರೂ ಕೊಟ್ಟಿದ್ರು ಸರ್ ಸಾಹೇಬರು ಕಳೆದ ಬಾರಿಯಂತೆ ಎಲ್ಲ ರೀತಿಯ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಈ ಬಾರಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಹೇಳಿದ್ದಾರೆ ಯಾಕೆಂದರೆ ಕೊರೋನಾ ಸೋಂಕು ಜಾಸ್ತಿ ಇರೋದ್ರಿಂದ ಸಾಧ್ಯವಾದಷ್ಟು ಜನರನ್ನ ಗುಂಪು ಕೂಡಿಕೆ ಮಾಡದೆ ಕುಟುಂಬಗಳನ್ನು ಕುಟುಂಬವಾರು ಸಾಧ್ಯವಾದಷ್ಟು ದೂರ ದೂರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಊಟ ತಿಂಡಿ ವ್ಯವಸ್ಥೆಯಲ್ಲಂತೂ ಯಾವುದೇ ಸಮಸ್ಯೆ ಇಲ್ಲ ನೀಟಾಗಿ ಆಗ್ತಾ ಇದೆ ಬಟ್ ಈಗ ಐಡೆಂಟಿಫೈ ಮಾಡ್ಕೊಂಡಿದ್ವಿ ಜನರೇ ಮುಂದೆ ಬರ್ತಾ ಇಲ್ಲ ಈಗ ಕಾಯಿಲೆ ಇರೋದ್ರಿಂದ ನಾವು ಇಲ್ಲ ಬರೋದಿಲ್ಲ ಕೊರೋನಾ ಇದೆ ಅಂತ ಹೇಳ್ತಿದ್ದಾರೆ ಬಟ್ ಬಂದವರಿಗೆ ಈಗಾಗಲೇ ನಾವು ಪ್ರಾರಂಭ ಮಾಡಿ ಇಟ್ಕೊಂಡಿದ್ದೀವಿ ರೆಡಿ ಇದ್ದೀವಿ ಕಳೆದ ವರ್ಷವೂ ಕೂಡ ಪ್ರವಾಹವನ್ನು ಎದುರಿಸುವಂಥ ಒಂದು ಅನುಭವವನ್ನು ಕೂಡ ನೀವು ಪಡೆದುಕೊಂಡಿದ್ದೀರಿ ಸೊ ಜನರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಜನರು ಏನು ಚಿಂತೆ ಮಾಡೋದು ಬೇಡ ನಿಮ್ಮ ಜೊತೆ ನಮ್ಮ
तालूक आड़ जनर जो है मान्य शासक भेटी नहीं मान्य जिलाधिकारी भेटी नहीं मान्य ए सी साहेबर कूड़ा इवत भेटी हमारे जनर यदे रीतिया चिंते बेड निम्म जो नावे निम्ब समस्या कूड़े ना बर्ती नम सिबंदी एल कड़े मानिटर माता तालू नाविबू तालूक पंचायत इवरबू पोलिसबू ए तंडे तंड रचने नावे सीरी वटारे तालूक आड़ वत समस्या निभायसलो ನಾವೆಲ್ಲ ಪ್ಲಾನನ್ನು ಮಾಡ್ಕೊಂಡಿದ್ದೇವೆ. ಇವಿಷ್ಟು ನಂಜುಗೂಡು ತಹಸೀಲ್ದಾರ್ ಆಗಿರ್ತಕ್ಕಂತಹ ಕೆ ಮಹೇಶ್ ಕುಮಾರ್ ಅವರ ಮಾತು. ಅಂದರೆ ಜನರ ಜೊತೆ ನಾವು ಯಾವಾಗಲೂ ಕೂಡ ಇರ್ತೇವೆ, ನೀವು ಧೈರ್ಯದಿಂದ ಇರಿ, ಈ ಒಂದು ಪ್ರವಾಹವನ್ನು ಎದುರಿಸಬೇಕು ಅನ್ನೋದು ಇವರ ಒಂದು ಮನವಿ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಮಹೇಶ್ ಕೆಬ್ಬೆ, ನ್ಯೂಸ್ ಆನ್ ಕನ್ನಡ, ನಂಜುಗೂಡು.